ಎಲ್ಲೆಡೆ ನ್ಯೂ ಇಯರ್ನ ತೇಸತ್ತು. ರಾಜ್ಯದ ಹಲವೆಡೆ ನ್ಯೂ ಇಯರ್ ಸಂಭ್ರಮಕ್ಕೆ ಕಾಕಿಗಳಿಂದ ಹಲವು ತೊಡಕುಗಳು ಬಂದಿರಬಹುದು. ಆದರೆ ಉಡುಪಿಯ ಮಲ್ಪೆ ಕಡಲ ಕಿನಾರೆ ಮಾತ್ರ ನ್ಯೂ ಇಯರ್ ಸಂಭ್ರಮಕ್ಕೆ ಅಣಿಯಾಗುತ್ತಿದೆ. ನೂರಾರು ಗಾಳಿಪಟಗಳು ಮಲ್ಪೆ ಕಡಲ ಕಿನಾರೆಯಲ್ಲಿ ಬಾಣಂಗಳದಲ್ಲಿ ಚಿತ್ತಾರವನ್ನ ಮೂಡಿಸಿದವು. ಹೌದು, ವೀಕೆಂಡ್ ನ್ಯೂ ಇಯರ್ ಬಂದ್ರೆ ಇಲ್ಲಿ ಹಬ್ಬದ ವಾತಾವರಣ. ಸಾವಿರಾರು ಸಂಖ್ಯೆಯ ಜನ ಸೇರುವುದು ಮಲ್ಪೆ ಕಡಲ ಕಿನಾರೆಯಲ್ಲಿ ಸರ್ವೇ ಸಾಮಾನ್ಯ. ಆದರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಈ ಬಾರಿ ಮತ್ತಷ್ಟು ಮೆರುಕು ಬಂದಿದೆ. ಮಲ್ಪೆ ಬೀಚ್ನಲ್ಲಿ ಮುಂಜಾನೆಯಿಂದ ಗಾಳಿಪಟ ಉತ್ಸವ ನಡೆಯುತ್ತಿದೆ. ನೂರಾರು ಬಗೆಯ ಗಾಳಿಪಟಗಳು ಆಕಾಶದಲ್ಲಿ ಚಿತ್ತಾರ ಮೂಡಿಸುತ್ತಿದೆ. ಎಲ್ಲೆಂದರಲ್ಲಿ ಆಕಾಶ ಉದ್ದಗಲಕ್ಕೂ ಬಣ್ಣದ ಹಕ್ಕಿಗಳದ್ದೇ ಕಲರವ. ಹೊಸ ವರ್ಷದ ಆಚರಣೆಗೆ ಮತ್ತಷ್ಟು ಹುರುಪು ನೀಡುವುದಕ್ಕಾಗಿಯೇ ಮಲ್ಪೆ ಅಭಿವೃದ್ಧಿ ಸಮಿತಿ ಗಾಳಿಪಟ ಉತ್ಸವವನ್ನ ಆಯೋಜಿಸಿದೆ. ಎಲ್ಲೆಡೆಯಿಂದ ಗಾಳಿಪಟ ಹಾರಿಸುವುದಕ್ಕಾಗಿ ನೂರಾರು ತಂಡ ಮಲ್ಪೆ ಕಡಲ ತೀರಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಮಂದಿ ಫ್ಯಾಮಿಲಿ ಸಹಿತ ಬಂದು ಗಾಳಿಪಟವನ್ನ ಆಕಾಶಕ್ಕೆ ಹಾರಿಬಿಟ್ಟು ಸಂಭ್ರಮಿಸಿ ಮೈಮರೆಯುತ್ತಾರೆ. ಮಲ್ಪೆಯಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ಗಾಳಿಪಟ ಉತ್ಸವವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಗಾಳಿಪಟವನ್ನು ತಯಾರಿಸುವಂಥ ವಿಧಾನವನ್ನು ಹೇಳಿಕೊಡುವಂಥ ವರ್ಕ್ಶಾಪ್ ಸಹಿತ ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು 30-35 ಜನ ಪ್ರೊಫೆಷನಲ್ ಯಾರು ಗಾಳಿಪಟ ತಯಾರಕರು ಮತ್ತು ಅದನ್ನು ಬಿಡುವವರನ್ನು ಇವತ್ತು ದೇಶದ ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ಬಂದಿದ್ದಾರೆ. ಈ ವರ್ಷ ಪ್ರಾಯೋಗಿಕವಾಗಿ ಇದನ್ನು ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ ಇದನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಮಾಡಿ ಒಂದೇದು ಪ್ರವಾಸಿಗರನ್ನು ಆಕರ್ಷಿಸಲಿಕ್ಕೆ ಈ ಒಂದು ಗಾಳಿಪಟ ಉತ್ಸವ ಪ್ರಯೋಗ ಆಗುತ್ತಿದೆ. ಮತ್ತು ಮಲ್ಪೆಯ ಕಡಲ ಕಿನಾರೆಯಲ್ಲಿ ನಿನ್ನೆಯಿಂದ ಹಬ್ಬದ ವಾತಾವರಣ ಕಲೆಗಟ್ಟಿದೆ. ಮೀನುಗಾರಿಕಾ ಫೆಡರೇಷನ್ ವತಿಯಿಂದ ಮತ್ಸ್ಯ ಮೇಳ ಕೂಡ ನಡೆಯಿತು. ಬಗೆ ಬಗೆಯ ಮೀನಿನ ಖಾದ್ಯ ಬಾಯಲ್ಲಿ ನೀರೂರುವಂತೆ ಮಾಡಿತು. ಸಿಗಡಿ ಫ್ರೈ, ಕ್ರಾಬ್ ಡ್ರೈ, ಸುಕ್ಕ, ಅಂಜಲ್ ಮಸಾಲ ಫ್ರೈ, ಕಾಣೆ, ಚಿಕನ್ ಬಿರಿಯಾನಿ, ತಂದೂರಿ, ಫಿಶ್ ಬಿರಿಯಾನಿ ಒಂದಲ್ಲ ಎರಡಲ್ಲ ನಾನಾ ಬಗೆಯ ಖಾದ್ಯಗಳನ್ನ ಜನ ಬಾಯಿ ಚಪ್ಪರಿಸಿದ್ರು. ಇಷ್ಟೇ ಯಾಕೆ, ಮಲ್ಪೆಯಲ್ಲಿ ಮರಳಿನಂಗಳದಲ್ಲಿ ಶ್ವಾನ ಮೇಳ ಕೂಡ ನಡೆಯಿತು. ನೂರಾರು ಶ್ವಾನಗಳು ಶ್ವಾನ ಪ್ರಿಯರ ಮನಸ್ಸಿಗೆ ಮುದ ನೀಡಿದವು. ಬೀಚ್ ವಾಲಿಬಾಲ್, ಬೀಚ್ ಕಬಡ್ಡಿ, ಹಗ್ಗ ಜಗ್ಗಾಟ ಸ್ಪರ್ಧೆ ಕ್ರೀಡಾ ಪ್ರೇಮಿಗಳ ಮನರಂಜಿಸಿತು. ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಈಗಾಗಲೇ ರೈತಾಪಿ ವರ್ಗಕ್ಕೆ ಸೇರಿದ ಮೀನುಗಾರರಿಗೆ ಸರ್ಕಾರದಲ್ಲಿ ರೈತರಿಗೆ ಸಿಗುವ ಯಾವ ಸವಲತ್ತುಗಳು ಮೀನುಗಾರಿಗೆ ಸಿಕ್ತಿಲ್ಲ. ಹಿರಿಯ ಮೀನುಗಾರರಿಗೆ ಪಿಂಚಣಿ ಯೋಜನೆಯನ್ನು ಮಾಡಬೇಕು. ಅದೇ ರೀತಿ ಮೀನುಗಾರರು ಬಳಸುವ ಡೀಸೆಲ್ನ ಮೇಲೆ ಕೋರ್ಸಸ್ ಅನ್ನು ವಿನಾಯಿತಿಗೊಳಿಸಬೇಕು. ಡೀಸೆಲ್ನ ಸೀಮೆಣ್ಣೆ ಪ್ರಮಾಣವನ್ನು ಹೆಚ್ಚಿಸಬೇಕು. ಅದೇ ರೀತಿ ರೈತಾಪಿ ವರ್ಗರಿಗೆ ಸಿಗುವ ಎಲ್ಲ ಸವಲತ್ತುಗಳು ಮೀನುಗಾರಿಗೆ ಒದಗಿಸಬೇಕು. ಶೂನ್ಯ ಬಡ್ಡಿದರದ ಸಾಲವನ್ನು ಕೂಡ ಮೀನುಗಾರರಿಗೆ ವಿಸ್ತರಿಸಬೇಕು. ಕೇಂದ್ರದಲ್ಲಿ ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯವನ್ನು ನಿರ್ಮಾಣ ಮಾಡುವ ಮೂಲಕ ಮೀನುಗಾರಿಕೆ ಉತ್ತೇಜನಗೊಳ್ಳುವ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಮೂಲಕ ಒಟ್ಟಿನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕೊರತೆ ಇಲ್ಲ. ನ್ಯೂ ಇಯರ್ ಎಂಜಾಯ್ಗಾಗಿ ಉಡುಪಿಗೆ ಬಂದ ಮಂದಿಗೆ ಮಾತ್ರ ಮನೋರಂಜನೆ ಫುಲ್ ಮಿಲ್ ಸಿಗ್ತಿದೆ. ಇನ್ನು ನ್ಯೂ ಇಯರ್ ನೈಟ್ ಔಟ್ ಸಂಭ್ರಮಕ್ಕಾಗಿ ಕಡಲ ಕಿನಾರೆ ಅಬ್ಬರದ ಸಂಗೀತದ ಅಲೆಗಳು ಸಮುದ್ರ ಅಲೆಗಳ ಜೊತೆ ಸ್ಪರ್ಧಿಗಳಿದು ಅಪ್ಪಳಿಸಲಿದೆ. ಪಲ್ಲವಿ ಸಂತೋಷ್, ವಿಪೋ ನ್ಯೂಸ್ 24/7 ಉಡುಪಿ.